ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರು ಲಿಪ್ಸ್ಟಿಕನ್ನು ಯೂಸ್ ಮಾಡೋದು ಎಷ್ಟು ಮಟ್ಟಿಗೆ ಪ್ರಾಬ್ಲಮನ್ನು ತರುತ್ತೆ ಅಂತ ನೋಡೋಣ ಅಂದರೆ ಹೆವಿಯಾಗಿ ಯೂಸ್ ಮಾಡುವಾಗ ಸೊ ಹೆಣ್ಮಕ್ಳು ಹೊರಗಡೆ ಹೋಗೋವಾಗ ಮನೇಲಿರೋವಾಗ ಕೂಡ ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡೋದನ್ನು ಚೆನ್ನಾಗಿ ರೂಢಿ ಮಾಡ್ಕೊಂಡಿರ್ತಾರೆ ಆದರೆ ಅದು ತಗೊಳ್ಳೋದಕ್ಕೂ ಮುಂಚೆ ಏನು ಪ್ರಿಕಾಷನ್ಸ್ ಫಾಲೋ ಮಾಡಬೇಕು ಅಂತಂದರೆ ಈ ಲೋಕಲ್ ಲಿಪ್ಸ್ಟಿಕ್ಸಲ್ಲಿ ಈ ಮ್ಯಾಂಗನೀಸ್ ಕ್ಯಾಡ್ಮಿಯಂ ಕ್ರೋಮಿಯಂ ಅಲ್ಯೂಮಿನಿಯಂ ಈ ರೀತಿ ಕಂಟೈನ್ಸ್ ಬಂದು ಇರುತ್ತೆ ಸೊ ಅದು ಇಲ್ಲದೆ ಇರೋದನ್ನು ನೋಡಿ ನಾವು ತೊಗೋಬೇಕು ಒಂದು ವೇಳೆ ನೀವು ಅದನ್ನು ತೊಗೊಂಡು ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಅದೇನಾಗುತ್ತೆ ಅಂದರೆ ಇಷ್ಟು ಇಷ್ಟು ವರ್ಷ ಅಂತ ಒಂದು ಟೈಮ್ ಇರುತ್ತೆ ಸೊ ಅದು ನಾವು ಹಾಕ್ತಾ ಹಾಕ್ತಾ ಅದು ನಾವು ತಿನ್ನೋವಾಗಲೋ ಏನಾದರೂ ನಮಗೆ ಹೋಟೆಲ್ ಹೋಗಿ ಸೇರಿಕೊಳ್ತು ಅಂದರೆ ಅದರಿಂದ ಖಂಡಿತವಾಗ್ಲೂ ಮುಂದೆ ಮುಂದೆ ಬರುವಂಥ ತೊಂದರೆಗಳು ಜಾಸ್ತಿನೇ ಆ್ಯಂಡ್ ನೆಕ್ಸ್ಟು ನಾವು ತಗೊಳ್ಳೋವಾಗ ಯಾವ ಥರ ತಗೋಬೇಕು ಅಂದರೆ ಇದರಲ್ಲಿ ಪ್ಯಾರಾಬೆನ್ ಇದೆಯಾ ಪ್ಯಾರಾಬೆನ್ ಲೆಸ್ ಇದೆಯಾ ಸೊ ಇದೇನಾಗುತ್ತೆ ಅಂದರೆ ಬಾಡಿಯಲ್ಲಿ ಹೋಗಿ ಬೆಳೀತಾ ಇರೋ ಪಾಪಗೂ ಕೂಡ ಅದು ಹಾರ್ಮ್ಫುಲ್ ಆಗುತ್ತೆ ಆಂಗ್ಸೈಟಿ ಆಗುತ್ತೆ ಹಾರ್ಟ್ ಪ್ರಾಬ್ಲಮ್ಸ್ ಬರುತ್ತೆ ಯಾಕೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ನಿಮಗೆ ಅಂದರೆ ಜಾಸ್ತಿ ಯೂಸ್ ಮಾಡೋರಿಗೆ ಹೈ ರಿಸ್ಕ್ ಆಫ್ ಕ್ಯಾನ್ಸರ್ ಕೂಡ ಬರಬಹುದು ಸೊ ಈ ಪ್ಯಾರಾಬೆನ್ಸ್ ಅನ್ನೋದು ಕೆಮಿಕಲ್ಸ್ ಅನ್ನೋದು ಯೂಸ್ ಮಾಡೇ ಮಾಡ್ತಾರೆ ಸೊ ಅದನ್ನು ನೋಡಿ ತೊಗೋಬೇಕು ಸ್ಪೆಷಲಾಗಿ ಹೆಣ್ಮಕ್ಳಿಗೆ ಪ್ರೆಗ್ನೆನ್ಸಿಯಲ್ಲಿರಬೇಕಾದ್ರೆ ಇಲ್ಲಾಂತಂದರೆ ಮುಂದಕ್ಕೂ ಕೂಡ ಬ್ರೆಸ್ಟ್ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ ಸೊ ಪ್ರೆಗ್ನೆನ್ಸಿಯಲ್ಲಿ ನೀವು ಜಾಸ್ತಿ ಯೂಸ್ ಮಾಡಬೇಡಿ ಅಂತಲ್ಲ ಯಾವಾಗಲೂ ಅಷ್ಟು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ ಆ್ಯಂಡ್ ನೆಕ್ಸ್ಟು ಇದನ್ನು ನಾವು ತಗೊಳ್ಳಬೇಕಾದ್ರೆ ಕರೆಕ್ಟಾಗಿ ನೋಡಿ ತೊಗೋಬೇಕು ಓಕೆ ಇದರಿಂದ ಇನ್ನೇನು ಪ್ರಾಬ್ಲಮ್ ಬರುತ್ತೆ ಅಂತಂದರೆ ಬೇಬಿ ಗ್ರೋ ಆಗುತ್ತಲ್ಲ ಎಂಬ್ರಿಯೋ ಸ್ಟೇಜ್ ಇರುತ್ತಲ್ವ ಸೊ ಆ ಟೈಮಲ್ಲಿ ಇದು ಬಂದು ಪಾಪುಗೆ ತೊಂದರೆ ಮಾಡುತ್ತೆ ಅಂತ ಹೇಳ್ತಾರೆ ಸೊ ಜಾಸ್ತಿ ಇದನ್ನು ನೀವು ಯೂಸ್ ಮಾಡಬಾರ್ದು ಕಾಸ್ಮೆಟಿಕ್ಸ್ ಅನ್ನೋದು ಕಮ್ಮಿಯಾಗೆ ಯೂಸ್ ಮಾಡಬೇಕು ಸೊ ಇದರಲ್ಲಿ ಬಿ ಪಿ ಎ ಫ್ರೀ ಇದೆಯಾ ಪರ್ಫ್ಯೂಮ್ ಫ್ರೀ ಇದೆಯಾ ವಿಥೌಟ್ ಡಿ ಇ ಎ ಇದೆಯಾ ಪ್ಯಾರಾಬನ್ ಫ್ರೀ ಇದೆಯಾ ಆ್ಯಂಡ್ ನೆಕ್ಸ್ಟ್ ಇಂಥವೆಲ್ಲ ನೋಡಿ ನಾವು ತೊಗೊಳ್ಳೋವಾಗ ಖಂಡಿತವಾಗ್ಲೂ ಅದರಿಂದ ಅಂಥ ರಿಸ್ಕ್ ಏನು ನಿಮಗೆ ಆಗೋದಿಲ್ಲ ಆ್ಯಂಡ್ ನೆಕ್ಸ್ಟು ಡಾರ್ಕ್ ಕಲರ್ ಲಿಪ್ಸ್ಟಿಕ್ಸ್ನ ನೀವು ಸೆಲೆಕ್ಟ್ ಮಾಡಿ ಮಾಡ್ತಾ ಇದೀರಾ ಅಂದ್ರೆ ಖಂಡಿತವಾಗ್ಲೂ ಅದರಲ್ಲಿ ಮೆಟಲ್ ಅನ್ನೋದನ್ನ ಯೂಸ್ ಮಾಡಿರ್ತಾರೆ ಸೊ ತಿನ್ನೋದಕ್ಕೂ ಮುಂಚೆ ನೀವು ಲಿಪ್ಸ್ಟಿಕ್ ಅನ್ನು ಫುಲ್ಲಾಗಿ ರಿಮೂವ್ ಮಾಡಿಬಿಟ್ಟು ಊಟ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಇದನ್ನು ಹಾಕೋದಕ್ಕೂ ಮುಂಚೆ ಮಾಯ್ಚರೈಸರ್ ಯಾವುದಾದ್ರೂ ಲಿಪ್ ಪ್ರೈಮರ್ ಯೂಸ್ ಮಾಡಿಬಿಟ್ಟು ಆಮೇಲೆ ನೀವು ಬಂದು ಲಿಪ್ಸ್ಟಿಕ್ ಅನ್ನು ನೀವು ಅದರ ಮೇಲೆ ಅಂದರೆ ಲಿಪ್ ಮೇಲೆ ನೀವು ಅಪ್ಲೈ ಮಾಡ್ಬೋದು ಸೊ ಇದರಲ್ಲಿ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ ಇಲ್ಲದೆ ಇರೋ ರೀತಿ ನೋಡಿ ನೀವು ಲಿಪ್ಸ್ಟಿಕ್ಸನ್ನು ಬೈ ಮಾಡಬೇಕು ಕಾಸ್ಟ್ಲಿ ಇದು ತುಂಬಾ ಕಮ್ಮಿ ರೇಟು ಈ ರೀತಿ ಎಲ್ಲ ಯೋಚನೆ ಮಾಡೋದಲ್ಲ ಅದರಲ್ಲಿ ಏನಿದೆ ಕಂಟೆಂಟ್ ಇಂಗ್ರೀಡಿದ್ರು ಫ್ರೆಂಡ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನೀವು ತಗೋಬೇಕಾಗುತ್ತೆ ಸೊ ಇದು ಪಾಪು ಎಂಬ್ರಿಯೋ ಸ್ಟೇಜಲ್ಲಿ ಇರಬೇಕಾದ್ರೆ ಪಾಪುಗೆ ಖಂಡಿತವಾಗ್ಲೂ ಆ ಪ್ಯಾರಾಬನ್ ಅನ್ನೋದು ತೊಂದರೆ ಕೊಡುತ್ತೆ ಕೆಲವು ಟೈಮಲ್ಲಿ ಅನ್ಕೋತೀವಿ ಸಣ್ಣ ಪುಟ್ಟ ವಿಚಾರ ಕೂಡ ತೊಂದರೆ ಮಾಡುತ್ತೆ ಲಿಫ್ಟಿಕ್ ಪ್ಯಾನೆ ಅಂತ ನೀವು ಅನ್ಕೋಬೋದು ಖಂಡಿತವಾಗ್ಲೂ ಲಿಪ್ಸ್ಟಿಕ್ಸಿಂದ ಇಂದ ಈ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಹಾಗಾಗಿ ಜಾಸ್ತಿ ಹಾಕೊಳ್ಳೋದಾಗ್ಲಿ ಜಾಸ್ತಿ ಯೂಸ್ ಮಾಡೋದಾಗಲಿ ಅವಾಯ್ಡ್ ಮಾಡಿ ತುಂಬ ಡಾರ್ಕ್ ಕಲರ್ ಇರೋದನ್ನು ಚೂಸ್ ಮಾಡಕ್ಕೆ ಹೋಗ್ಬೇಡಿ ಲೈಟ್ ಪಿಂಕ್ ಲೈಟ್ ಲೈಟ್ ಕಲರ್ ಇರೋದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ತಿನ್ನೋದಕ್ಕೂ ಮುಂಚೆ ಅದನ್ನು ನೀಟಾಗಿ ಅದನ್ನು ಮಾಡ್ಕೊಳ್ಳಿ ಸೊ ಇಷ್ಟು ನೀವು ಮಾಡ್ಕೊಂಡ್ರೆ ಅಂದರೆ ಖಂಡಿತವಾಗ್ಲೂ ಪ್ರಾಬ್ಲಮ್ ಇಲ್ಲ ಯೂಸ್ ಮಾಡಬಾರ್ದು ಅಂತಲ್ಲ ಹೆವಿಯಾಗಿ ಯೂಸ್ ಮಾಡೋದು ಕೂಡ ತೊಂದರೆನೇ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಆಗಿರುತ್ತೆ ಪ್ರೆಗ್ನೆನ್ಸಿಯಲ್ಲಿ ಮಾತ್ರ ಅಲ್ಲ ಲೈಫ್ ಲಾಂಗ್ ಕೂಡ ಲೇಡೀಸ್ ಬಂದು ಲಿಪ್ಸ್ಟಿಕ್ ವಿಷಯದಲ್ಲಿ ಕಾಸ್ಮೆಟಿಕ್ಸ್ ವಿಷಯದಲ್ಲಿ ಹುಷಾರಾಗಿರಬೇಕು ಟೇಕ್ ಕೇರ್ ಬ ಬಾಯ್